ಬಂದಿದ್ಯಾ ಹೇಗೆ ಸರ್? ಇದುವರೆಗೂ ಬಂದಿಲ್ಲ. ನಾಳೆ ಮಧ್ಯಾಹ್ನ ಯಾವುದೇ ಕಾರ್ಯಕ್ರಮ ಇಟ್ಕೊಂಡಿಲ್ಲ ಸರ್? ರಾಜ್ಯಪಾಲರ ಭೇಟಿ ಇದೆಯಾ? ನಾಳೆ ಬೆಳಗ್ಗೆ ನಾನು 2 ವರ್ಷ ತುಂಬಿದಂತ ಒಂದು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೆ ಇದರಲ್ಲಿ 2 ವರ್ಷದ ನಮ್ಮ ಸಾಧನೆ ಇದೆಲ್ಲ ಮಾತನಾಡೋದೇನಿದ್ದೇನೆ. ನಂತರ ಉಳಿದ ಸಂಗತಿಗಳು ನಿಮಗೆ ಗೊತ್ತಾಗುತ್ತೆ. ಕಾರ್ವಾರ ಪ್ರವಾಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ರಿ ಸರ್. ಹೋಗಬೇಕು ಅಂತಿದ್ದೇನೆ, ನಾಳೆ ತೀರ್ಮಾನ ಮಾಡ್ತೀನಿ ಸರ್. ಈಗ ಸಂದೇಶ ಬರೋ ಟೈಮಲ್ಲಿ ಆಕ್ಟಿವ್ ಆಗಿ ಇದ್ದಿರಲ್ಲ, ಏನು ಆತಂಕ ಟೆನ್ಷನ್? ಕೊನೆ ನಿಮಿಷದವರೆಗೂ ನಾನು ಕೆಲಸ ಮಾಡಬೇಕು ಅನ್ನೋ ತೀರ್ಮಾನ ಮಾಡಿದ್ದೇನೆ. ನಾನು ಯಾವಾಗ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತೀರೋ ಅವಾಗ ರಾಜೀನಾಮೆ ಕೊಡಕ್ಕೆ ಸಿದ್ಧ ಇದ್ದೇನೆ ಅಂತ 2 ತಿಂಗಳ ಹಿಂದೆ ನಾನು ಹೇಳಿದ್ದೇನೆ. ಅದನ್ನು ಈಗಲೂ ನಾನು ನಿಮಗೆ ಪುನರಾವರ್ತಿ ಹೇಳ್ತಾ ಇದ್ದೇನೆ. ಇದುವರೆಗೆ ನನಗೆ ಯಾವುದೇ ಮೆಸೇಜ್ ಬಂದಿಲ್ಲ ಸೆಂಟ್ರದಿಂದ. ಬಂದ ತಕ್ಷಣ ಅವರು ಮುಂದುವರಿಬೇಕು ಅಂದರೆ ಮುಂದುವರಿದ್ದೇನೆ, ಇಲ್ಲ ಅಂದರೆ ನಾನು ರಾಜೀನಾಮೆ ಕೊಟ್ಟು ನನ್ನ ಪಕ್ಷದ ಕೆಲಸವನ್ನು ಮಾಡ್ತೇನೆ. ಇವತ್ತು ರಾತ್ರಿ ಒಳಗೆ ಸುದ್ದಿ ಬರುತ್ತೆ ಅಂತ ವಿಶ್ವಾಸ ಇದೆ, ಅಥವಾ ನಾಳೆ ಬೆಳಿಗ್ಗೆ ಗೊತ್ತಾಗುತ್ತೆ. ಯಾವುದು ಚರ್ಚೆ ಮಾಡಕ್ ಇಷ್ಟಪಡಲ್ಲ. ಇವತ್ತು ರಾತ್ರಿ ಒಳಗೆ ಸುದ್ದಿ ಗೊತ್ತಾಗುವುದು. ನಾಳೆ 2 ವರ್ಷ ಪೂರ್ಣ ಮಾಡಿದಂಥ ಕಾರ್ಯಕ್ರಮ ಮೊದಲು ನಿಶ್ಚಯ ಮಾಡಿದಂತೆ ಆ ಕಾರ್ಯಕ್ರಮ ನಡೆಯುತ್ತೆ. ನಂತರ ಕೇಂದ್ರದ ನಾಯಕರಿಂದ ಏನು ಸಂದೇಶ ಬರುತ್ತೆ ಅದರ ಆಧಾರದ ಮೇಲೆ ಮುಂದಿನ ತೀರ್ಮಾನ ತಗೊಳ್ತೇವೆ. ಸರ್, ಜೆಪಿ ನಡ್ಡಾ ಅವರು ಈಗಷ್ಟು ಹೇಳಿದ್ದಾರೆ ಯಡಿಯೂರಪ್ಪ ಅವರು ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ನೀವ್ ಹೇಳ್ತಿದ್ದೀರಾ, ಅವ್ರೇನ್ ಹೇಳಿದ್ರೆ ಅದನ್ನ ಕೇಳ್ತೀನಿ ಅಂತ ಎಲ್ಲ ಒಂದ್ ಕಡೆ ಇದು ಗೊಂದಲ ಸೃಷ್ಟಿ ಮಾಡ್ತಾರೆ. ಯಾವುದೇ ಗೊಂದಲ ಇಲ್ಲ. ನಡ್ಡಾ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ಪಕ್ಷದ ಅಧ್ಯಕ್ಷರು. ಅವ್ರೇನ್ ಹೇಳ್ತಾರೆ ಅದರಂತ ನಡ್ಕೋಬೇಕಾದಂತ ಪಕ್ಷದ ಕಾರ್ಯಕರ್ತ ನನ್ನ ಕರ್ತವ್ಯ. ಅವ್ರು ಒಳ್ಳೆ ಕೆಲಸ ಮಾಡಿದ್ದಾನೆ ಅಂತ ಹೇಳೋದಕ್ಕೂ ಬೇರೆ ವಿಷಯಕ್ಕೂ ಸಂಬಂಧ ಇಲ್ಲ. ಕಾದು ನೋಡೋಣ ನಾಳೆ ಬೆಳಗ್ಗೆವರೆಗೂ, ನಂತರ ನಾ ತೀರ್ಮಾನ ತಗೊಂಡು. ಸಂದೇಶ ಬರಲಿಲ್ಲ ಅಂದ್ರೆ ಏನು ಸರ್ ಮುಂದೆ? ನಾನು ನಾಳೆ ತೀರ್ಮಾನ ತಗೊಂಡು. ಸರ್, ಸ್ವಾಮೀಜಿಗಳು ಇವತ್ತು ಸಮಾವೇಶ ಮಾಡಿದ್ರು, ಅದ್ರಲ್ಲಿ ಹೇಳಿದ್ರು ಅವರು ನೀವು ವಯಸ್ಸಾಗಿದೆ ಅನ್ನೋದು ಮುಖ್ಯ ಅಲ್ಲ, ಕೆಲಸ ಮಾಡ್ತಾ ಇದ್ದಾರೆ ಹಂಗಾಗಿ ಅವ್ರನ್ನ ಮುಂದುವರಿಸಲೇಬೇಕು ಅಂತ ಹೇಳಿದ್ರು. ನಾನು ಸ್ವಾಮೀಜಿ